ಬೆಳಗ್ಗೆ ಬೆಳಗ್ಗೆನೆ ನಮ್ಮನೆ ಹಿಂದೆ ನವಿಲು ಬಂದಿತ್ತು, ಸೊಪ್ಪು ಕೊಟ್ಟಿಗೆ ಮೇಲೆ ಕೂತಿತ್ತು. ರೂಮಿಂದ ನೋಡಿ ನಾನು ಆಚೆ ಬಂದು ವಿಡಿಯೋ ಮಾಡಿದೆ, ಚೆನ್ನಾಗಿ ಅನಿಸ್ತು. ಸೊ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದ್ದೀನಿ. ಹೇಗಿದೆ ಹೇಳಿ. ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ವರ್ಲ್ಡ್ ಕನ್ನಡ ಚಾನಲ್. ಹಾಯ್ 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 ಮೇಡಮ್ ಕುಳ್ಳಿ. ಸೊ ನಿದ್ದೆ ಮಾಡಿ ಎದ್ದವನು, ಅದಕ್ಕೆ ಅವನಿಗೆ ಮೂಡಿಲ್ಲ. ಸೊ ಇವತ್ತು ನಾವು, ನಾನು, ಸುಬ್ಬು ಮತ್ತು ನಮ್ಮ ಯಜಮಾನರು ಮೂರು ಜನನೂ ನಮ್ಮ ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಯಾಕೆ ಏನು ಅನ್ನೋದನ್ನೆಲ್ಲ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಯಶು ಬರ್ತಾ ಇಲ್ಲ, ಇದು ಹಬ್ಬ ಆಗಿ ಮಾರನೇ ದಿನ, 16ನೇ ತಾರೀಕು ಈ ವ್ಲಾಗ್ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ಯಶುಗೆ ಇನ್ನೇನು ಟೆಸ್ಟು ಅಂದರೆ ಪಿ3 ಹತ್ರ ಬರ್ತಾ ಇರೋದ್ರಿಂದ ಅವನು ಸ್ಕೂಲ್ಗೆ ಹೋಗಿದ್ದಾನೆ. ಸೊ ಮತ್ತೆ ಅರ್ಜೆಂಟ್ ಆಗೋದು ಬೇಡ ಅಂತ ಹೇಳಿ ನಾನು ಸ್ಕೂಲ್ಗೆ ಕಳಿಸಿದೆ. ನಾನು ಇವತ್ತು ಅಲ್ಲೇ ಇದ್ದು ನಾಳೆ ಬರೋದು, ಸೊ ಅದಕ್ಕೆ 2 ದಿನ ಸ್ಕೂಲ್ ಹೊರಟೋಗುತ್ತೆ ಅಂತ ಹೇಳಿ ನಮ್ಮ ಅತ್ತೆ ಮಾವ ಈ ಥರ ಎಲ್ಲ ಕಳಿಸ್ತಾರೆ. ಮತ್ತು ನಾಳೆ ನಮ್ಮೂರಲ್ಲಿ ಒಂದು ಎಲೆಕ್ಷನ್ ಇತ್ತು, ಅದಕ್ಕೆ ನಮ್ಮ ಮಾವ ಬರೋಕ್ಕಾಗಲಿಲ್ಲ. ಮಾವ ಬಂದರೆ ಯಶುನು ಕರ್ಕೊಬರ್ಬೇಕಾಗಿತ್ತು. ಸೊ ಅದಕ್ಕೆ ಇಬ್ಬರು ಮನೇಲೇ ಇರಲಿ ಅಂತ ಹೇಳ್ಬಿಟ್ಟು ಅಲ್ಲೇ ಬಿಟ್ಟು ಬಂದಿದ್ದೀವಿ. ಯಶುನ ಯಶು ಸ್ಕೂಲ್ಗೆ ಹೋಗಿದ್ದಾನೆ, ಈಗ ಆಲ್ರೆಡಿ ಟೈಮ್ ಬಂದು 11:30. ಸೊ ಇವಾಗ ನಾವು ಹೊರಟಿದ್ದೀವಿ, ನಾ ಬಿಡ್ದಿ ಕೂಡ ರೀಚ್ ಆಗಿಲ್ಲ ನೀವು. ಸೊ ಸಬ ಸುಮ್ಮಿರ್ಬೇಕು, ಏನು ಗಡ್ ಬೇಷ್ ಶಬಾಷ್. ಈಗ ಫೋನ್ ಪೇ ಇದೆಯಲ್ಲ ಬೇಬಿ, ಮತ್ತೆ ನಡಿ ಎತ್ಕೊಬರ್ಬೇಕಲ್ಲ. ಮೊಬೈಲ್ ಅಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮ ಯಜಮಾನ್ ರೂ ಪರ್ಸ್ ಎತ್ಕೊಂಡಿರ. ಇವತ್ತು ಕಂಪ್ಲೀಟ್ಲಿ ಡಿಜಿಟಲ್ ಪೇಮೆಂಟ್ ಯೂಸ್ ಮಾಡ್ತೀವಿ, ಅಂಡ್ ಕಾರ್ಡ್ಸ್ ಇಲ್ಲ ಸ್ಪೆಷಲಿ. ಎಲ್ಲಿಗಾದ್ರೂ ಹೋಗ್ಬೇಕಂದ್ರೆ ಮಾಡ್ತಾರ, ನಂಗೆ ಯಾವಾಗ ಹಿಂಗೆ ಮಾಡ್ತಾರೆ. ಇವಾಗ ಹೊರಟಿದ್ದೀವಿ, ನೀನು ಬಿಡದೆ ರೀಚ್ ಆಗ್ತೀವಿ. ಸೊ ಅಷ್ಟೇ ಫ್ರೆಂಡ್ಸ್, ಅಲ್ಲಿ ಹೋಗ್ತಾ ಹೋಗ್ತಾ ಹಂಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ನಾವು ಇವಾಗ ಡೈರೆಕ್ಟ್ ಆಗಿ ನಮ್ಮ ಮನೆಗೆ ಹೋಗಲ್ಲ, ನಮ್ಮ ಯಜಮಾನರು ಬೇರೆ ಕಡೆ ಕರ್ಕೊಂಡು ಹೋಗ್ತಾರಂತೆ. ಎಲ್ಲಿಗೆ ರೀ? ನೀವೇ ತಾನೇ ಹೇಳಿದ್ದು ಮೇಲ್ಕೋಟೆಗೆ ಹೋಗಿ ಆಮೇಲೆ ಹೋಗೋಣ ಅಂತ ಹೇಳಿದ್ರು. ನಾನು ತುಂಬಾ ದಿನ ಆಗಿತ್ತು, ಯಶು ಪಾಪು ಇದ್ದಾಗ ನಮ್ಮ ಅಣ್ಣ ನಮ್ಮಅಮ್ಮ ಎಲ್ಲ ಹೋಗಿದ್ವಿ ಅಲ್ವಾ ಜೊತೆಲಿ. ಸೊ ಇವತ್ತು ಸುಬ್ಬು ಪಾಪು ಇದ್ದಾಗ ಕರ್ಕೊಂಡು ಹೋಗ್ತಾ ಇದ್ದೀವಿ, ನಾವು 3 ಜನ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋದ್ಮೇಲೆ ವ್ಲಾಗ್ ಮಾಡ್ತೀನಿ, ಬಟ್ ಕಂಪ್ಲೀಟ್ ವಿಡಿಯೋನ ನಾನು ಫೇಸ್ಬುಕ್ಕಲ್ಲಿ ಶೇರ್ ಮಾಡ್ತೀನಿ, ಓಕೆನಾ? ಸೊ ಇಂಟ್ರೆಸ್ಟ್ ಇದ್ದರೆ ನೀವು ಅಲ್ಲಿ ಹೋಗ್ಬಿಟ್ಟು ನೋಡ್ಬೋದು. ಸೊ ಇಷ್ಟೇ ಫ್ರೆಂಡ್ಸ್, ಹೋಗ್ತಾ ಹೋಗ್ತಾ ಹಂಗೆ ವ್ಲಾಗ್ ರೆಕಾರ್ಡ್ ಮಾಡೋಣ. ಇದೊಂಥರ ಬಿದ್ದಿಟ್ಟು ಮೈಸೂರು ಹುಣಸೂರು ರೋಡ್ ಟ್ರಿಪ್ ಅಂತ ಹೇಳ್ಬೋದು. ಉಗಿತಾ ಇದೆಯಲ್ಲ ಸುಬ್ಬು, ಯಾಕೆ ಬನ್ನಿ ಫ್ರೆಂಡ್ಸ್ ಇವಾಗ ಹೋಗಿ ಹಂಗೆ ಮಧ್ಯ ವ್ಲಾಗ್ ಕಂಟಿನ್ಯೂ ಮಾಡೋಣ. ನಿದ್ದೆ ಮುಗಿತಾ ಬಂದು. ಸೊ ಫ್ರೆಂಡ್ಸ್, ಇವಾಗ ನಾವು ಮೇಲ್ಕೋಟೆ ರೋಡಲ್ಲಿ ಹೋಗ್ತಾ ಇದ್ದೀವಿ. ಹಂಗೆ ಅಲ್ಲಿ ಸ್ಟಾಪ್ ಮಾಡಿ ಎಳ್ನೀರೆಲ್ಲ ಕುಡಿದ್ವಿ, ಒಂದಷ್ಟು ಕ್ಲಿಪ್ಪಿಂಗ್ ತಗೋ, ಅಂದರೆ ಫೋಟೋಸ್ ಮಾತ್ರ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲ ಅಲ್ಲಿಂದ ಬರುವಾಗ ಒಂದು ಶ್ರೀರಂಗಪಟ್ಟಣಲ್ಲಿ ಒಂದು ಬೇಕರಿ ಹತ್ರ ಸ್ಟಾಪ್ ಮಾಡಿದ್ವಿ. ಗೊತ್ತಾ, ಅಲ್ಲಿ ಒಬ್ಬರು ನಮ್ಮ ಸಬ್ಸ್ಕ್ರೈಬರ್ ಬಂದು ಮಾತಾಡ್ಸಿದ್ರು, ನೀವು ಅನ್ನೋರು ಅಲ್ವಾ ಅಂತ. ಅಲ್ವಾ ರೀ ಇವ್ರೆಲ್ಲಿದ್ರು, ನಾನು ಹೋಗಿದ್ದೆ ಬೇಕರಿಗೆ, ಅವರು ಕೆಂಗೇರಿ ಉಪ್ನಗರ ಹತ್ರ ಇರೋದಂತೆ ಬಂದು ಮಾತಾಡ್ಸಿದ್ರು. ಅವ್ರ ವೈಫ್ ಹೆಸರು ರಮ್ಯಾ. ಸೊ ಖುಷಿ ಆಯ್ತು, ಥ್ಯಾಂಕ್ ಯು ಮಾತಾಡ್ಸಿದ್ದಕ್ಕೆ. ಸೊ ನೀವೇನಾದ್ರು ವ್ಲಾಗ್ ನೋಡ್ತಾ ಇದ್ರೆ ಕಮೆಂಟ್ ಅಲ್ಲಿ ಹೇಳಿ. ಅವರು ನೇಟಿವ್ ಬಂದು ಶ್ರೀರಂಗಪಟ್ಟಣ ಅಂತ, ಅವ್ರು ಇರೋದು ಕೆಂಗೇರಿ ಉಪ್ನಗರದಲ್ಲಂತೆ. ಥ್ಯಾಂಕ್ ಯು ಸರ್ ಮಾತಾಡ್ಸಿದ್ದಕ್ಕೆ, ಖುಷಿ ಆಯ್ತು. ಹಂಗೆ ಕಮೆಂಟ್ ಅಲ್ಲಿ ಹೇಳಿ, ಓಕೆನಾ? ಸೊ ಇವಾಗ ನಾವು ಯಾವುದು ಮೇಲ್ಕೋಟೆ ರೋಡಲ್ಲಿ ಹೋಗ್ತಾ ಇದ್ದೀವಿ. ಸೊ ಈ ರೋಡಲ್ಲಿ ನಾವು ಒಂದ್ಸರಿ ಹೋಗಿದ್ವಿ, ಯಾವಾಗೇನು ನಾವು ಅನ್ನೋಕಾರೆಲ್ಲ ಬಂದಿದ್ದಾರೆ. ಅವಾಗ ಮತ್ತೆ ಎಲ್ಲ ಬಂದಿದ್ದವಾಗ ನಾನು ಬೇಕರಿಗೆ ಯಾಕೆ ಹೋದೆ ಅಂದ್ರೆ, ಮೇಲ್ಮೇಲೆ ಬರುತ್ತೆ ಯಾವ ರೀತಿಯಲ್ಲಾದರೂ ಮಾತಿಯಾದ
ನಮ್ ಸೊಬ್ಬಗೆ ಕುರ್ಕಕ್ಕೇನಾದ್ರು ಕುರ್ತಿಂಡಿ ಬೇಕು, ಅದಕ್ಕೆ ತಗೋಬಿಟ್ಟು ಬರಕ್ ಹೋಗಿದ್ವಿ ನೋಡಿ. ಹೆಂಗಿದ್ರೆ ತಿನ್ಕೊಂಡು ಕುರ್ತಿಂತಲ್ಲ ಸಾಯಬ್ರು, ಹೆಂಗೋ ಕೂತಿದ್ರೆ ಸರಿ, ಇಲ್ಲಾಂದ್ರೆ ಆಗಲ್ಲ. ನನ್ನ ಯಜಮಾನರು ರಾಮ ಮಂದಿರ ನಿರ್ಮಾಣ ಆಯ್ತಾರೆ ಅದಕ್ಕೆ ಬರೀ ಇದೇ ಆಗ್ತಾವ್ರೆ. ಏನಿಲ್ಲ ಸೊ ಫಸ್ಟಿಗೆ ನಾವು ಮೇಲ್ಕೋಟೆ ಎಂಟ್ರೆನ್ಸ್ ಆಗುವಾಗ 20 rupees ಪಾರ್ಕಿಂಗ್ ಚಾರ್ಜಸ್ ಏನು ಪೇ ಮಾಡಬೇಕು. ಸೊ ಅದಾದಮೇಲೆ ಇಲ್ಲಿ ಚಲೂರಾಯ ಸ್ವಾಮಿ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ. ಸೊ ಬೆಟ್ಟದ ಮೇಲೆ ಯೋಗ ನರಸಿಂಹ ಸ್ವಾಮಿ ಟೆಂಪಲ್ ಇದೆ. ಸೊ ಅಲ್ಲಿ ಓಪನ್ ಇರುತ್ತೆ, ಬೆಟ್ಟ ಹತ್ತಿ ಹೋಗಬೇಕು. ನಾವು ಸುಬ್ಬುನ ಕ್ಯಾರಿ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಅಂಥೇಳಿ ಬೆಟ್ಟ ಹತ್ತಕ್ಕೆ ಹೋಗಲಿಲ್ಲ. ಸೊ ಮೇಲೆ ರಾಯರ ಕೋಟೆ ಅಂತ ಇದೆ, ಸೊ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು, ಚೆನ್ನಾಗಿದೆ ಕೂಡ ಅಲ್ಲಿ. ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೋದ್ವಿ. ಸೊ ಇಲ್ಲಿ ಸುತ್ತಮುತ್ತ ನಿಮಗೆ ಪುಳಿಯೋಗರೆ, ಸಕ್ಕರೆ ಪೊಂಗಲ್, ಅಕ್ಕಿ ರೊಟ್ಟಿ ಇದೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಇಲ್ಲಿಗೆ ಬಂದರೆ ಒಂದ್ಸರಿ ಟ್ರೈ ಮಾಡಿ. ನಾವು ಇಲ್ಲಿಗೆ ಬಂದರೆ ಸುಬ್ಬಣ್ಣ ಮೆಸ್ಸಲ್ಲಿ ಹೋಗಿ ಪುಳಿಯೋಗರೆ ಸಕ್ಕರೆ ಪೊಂಗಲ್ ಅಂತೂ ಸಖತ್ತಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ. ನನಗಂತೂ ಸಖತ್ ಇಷ್ಟ. ಸೊ ಅಲ್ಲಿ ಅವರು ತುಂಬ ಪರಿಚಯ ಆಗಿರೋದ್ರಿಂದ ನಮಗೆ ವಿಡಿಯೋ ಮಾಡೋದಕ್ಕೂ ಒಳ್ಳೆ ಫ್ರೀಡಮ್ ಇರುತ್ತೆ ಅಲ್ಲಿ. ಜೊತೆಗೆ ಊಟ ಕೂಡ ಅವರು ದುಡ್ಡು ತಗೊಳ್ಳಲ್ಲ ನಮಗೆ, ಎವ್ರಿ ಟೈಮ್ ಹೋದ್ರೇ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇಲ್ಲಿ ರಾಯರ ಕೋಟೆ ಅಂದರೆ ಇದೇನೆ. ಸೊ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಓವರ್ ನೈಟ್ ಕಟ್ಟಿರುವಂಥ ದೇವಸ್ಥಾನ ಅಂದರೆ ಕಲ್ಲಿನ ಕಂಬ ಅಂತ ಇದೆ. ಸೊ ಇಲ್ಲಿ ಬೆಳಕಾಗೋವರೆಗೂ ಎಷ್ಟಾಗುತ್ತೆ ಅಷ್ಟು ಕಟ್ಟಿ ಮುಂದಿನ ಊರಿಗೆ ಹೋಗಿದ್ದು ಅಂತ ಒಂದು ಹಿಸ್ಟ್ರಿ ಇದೆ. ಇದು ಹಿಸ್ಟ್ರಿ ತಿಳ್ಕೊಬೇಕಂದ್ರೆ ನಾನು ಫೇಸ್ಬುಕ್ ಪೇಜಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ನೀವು ಚೆಕ್ ಮಾಡಿ. ಸೊ ಅದಾದಮೇಲೆ ನಾನು ಸುಬ್ಬು ನಮ್ಮ ಮನೆಯವ್ರು 3 ಜನ ಇಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೊರಟ್ವಿ. ಸೊ ಫ್ರೆಂಡ್ಸ್, ನಾವಿಲ್ಲಿ ರಾಯರ ಗೋಪುರ ನೋಡೋಕೆ ಬಂದಿದ್ವಿ. ಯೂಶ್ವಲಿ ಇಷ್ಟೊತ್ತಲ್ಲಿ ಬಂದರೆ ಚಲುವರಾಯ ಸ್ವಾಮಿ ದೇವಸ್ಥಾನ ಕ್ಲೋಸ್ ಇರುತ್ತೆ. ಸೊ ನಮಗೆ 2 ಸರಿ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ನಮ್ಗೆ ಗೊತ್ತಿತ್ತು ಕ್ಲೋಸ್ ಇರುತ್ತೆ ಅಂತ. ಸೊ ಇಲ್ಲಿಗೆ ನಾವು ರಾಯರ ಗೋಪುರ ಎಲ್ಲ ವಿಡಿಯೋ ಮಾಡೋಣ ಅಂತ ಹೇಳಿ ಬಂದ್ವಿ. ಸೊ ಅದು ಮುಗೀತು, ಇವಾಗ ಹೊರಟಿದ್ದೀವಿ. ಇಲ್ಲಿ ಕೆಳಗಡೆ ಅಕ್ಕ ತಂಗಿರ್ಕೊಳ ಅಂತ ಹೇಳ್ತಾರಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಗೆ ಹೋದ್ಮೇಲೆ ಹಂಗೆ ವ್ಲಾಗ್ ಮಾಡ್ತೀನಿ ಬನ್ನಿ. ಮೇಬಿ ನಾನು ರಾಯರ್ ಕೋಟೆ ಅಂತ ಹೇಳಿದ್ದೀನಿ, ರಾಯರ್ ಗೋಪುರ ಆಗಿರುತ್ತೆ ಇದು, ಅಕ್ಕ ತಂಗಿ ಕೊಳ. ಸೊ ಫ್ರೆಂಡ್ಸ್, ಇವಾಗ ನಾವು ಆ ಕೊಳ ಎಲ್ಲ ನೋಡ್ಕೊಳ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿರ್ತೀನಿ ನಿಮಗೆ, ನಾನು ಗೋಪುರಲ್ಲಿದ್ದೆ ಅದನ್ನು ಆ್ಯಡ್ ಮಾಡ್ತೀನಿ. ಸೊ ಇಲ್ಲಿ ಮೇಲ್ಕೋಟೆಯಲ್ಲಿ ಸ್ಪೆಷಲ್ ಸುಬ್ಬಣ್ಣ ಮೆಸ್ ಅಂತ. ಸೊ ಇಲ್ಲಿ ಪುಳಿಯೋಗರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ರಿವ್ಯೂ ನೋಡಿದ್ದೀನಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ ಪುಳಿಯೋಗರೆ ಟೇಸ್ಟ್ ಮಾಡೋಣ ಅಂತ. ಸೊ ಈಗ ಆಲ್ರೆಡಿ ಒಂದು 2-3 ಸರಿ ನೋಡಿದ್ದೀವಿ, ಬಟ್ ಇಲ್ಲಿ ಬಂದ್ಮೇಲೆ ಪುಳಿಯೋಗರೆ ಮಿಸ್ ಮಾಡಿ ಹೋಗ್ಬಾರ್ದು. ಸೊ ಅದಕ್ಕೆ ಮಿಸ್ ಮಾಡ್ದಿರ ತಿನ್ನೋಣ ಅಂತ ಬಂದಿದ್ದೀವಿ. ಸೊ ಬನ್ನಿ, ಇವಾಗ ಸುಬ್ಬಣ್ಣ ಮೆಸ್ದು ಏನಾದರೂ ರಿವ್ಯೂ ಬೇಕು ಅಂದರೆ ನೀವು ಫೇಸ್ಬುಕ್ ಪೇಜಲ್ಲಿ ಚೆಕ್ ಮಾಡ್ಬೋದು. ಸೊ ಫೈನಲಿ ನಾವು ಡಿಸೈಡ್ ಮಾಡಿದಂಗೆ ಅಲ್ಲಿಂದ ಅಮ್ಮ ಮನೆಗೆ ಬಂದ್ವಿ. ಬಟ್ ನಾವು ಬಂದಾಗ ನಮ್ಮಮ್ಮ ನಮ್ಮ ಅತ್ತಿಗೆ ಯಾರೂ ಮನೇಲಿ ಇರಲಿಲ್ಲ. ಸೊ ನಮ್ಮ ಅಪ್ಪಾಜಿ ಆ ಶಾಪ್ ಹತ್ರ ಇದ್ದರು. ಇದು ನಮ್ಮ ಅಣ್ಣವ್ರದ್ದು ಶ್ಯಾಮಿಯಾನ ಅಂಗಡಿ, ಗುರುಕೃಪ ಶ್ಯಾಮಿಯಾನ ಅಂತ. ಸೊ ಇಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ ಹಾಗೇ ಸೌಂಡ್ ಸಿಸ್ಟಮ್ಸ್, ಲೈಟಿಂಗ್ಸ್ ಎಲ್ಲನೂ ಮಾಡ್ತಾರೆ. ಸೊ ಇಲ್ಲಿ ಒಂದು 2-3 ಗೋಡನ್ನು ನಮ್ಮ ಅಣ್ಣ ಮಾಡ್ಕೊಂಡಿದ್ದಾನೆ. ಸೊ ಖುಷಿಯಾಗತ್ತೆ ಇವಾಗ ನಮ್ಮ ಅಣ್ಣ ನೋಡಿದ್ರೆ, ಅಂದರೆ ಹೀ ಈಸ್ ಇಂಡಿಪೆಂಡೆಂಟ್. ಹಂಗೆ ಸೆಲ್ಫ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ತುಂಬ ಚೆನ್ನಾಗಿ ಗ್ರೋ ಆಗ್ತಿದ್ದಾನೆ, ತುಂಬ ಖುಷಿಯಾಗತ್ತೆ ನನಗೆ ಅಂತ ಹೇಳ್ಬೋದು. ಅದಾದಮೇಲೆ ನಮ್ಮಮ್ಮ ಅವರು ಹೋಗಿದ್ದಂಥ ವೆಹಿಕಲ್ಲು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಅಂದರೆ ನಮ್ಮ ಶ್ಯಾಮಿಯನ ಶಾಪ್ತೇನೆ ವೆಹಿಕಲಲ್ಲಿ ಹೋಗಿದ್ರು ಎಲ್ಲರೂ, ನಮ್ಮ ಮನೆ ದೇವ್ರ ಜಾತ್ರೆ ಇತ್ತು ಅಂತ ಹೇಳಿ. ಸೊ ನಾನು ಬರೋದು ಯಾರಿಗೂ ಗೊತ್ತಿರಲಿಲ್ಲ. ಸೊ ವೆಹಿಕಲ್ ಪ್ರಾಬ್ಲಮ್ ಆಯಿತು ಅಂತ ಹೇಳಿ ನಮ್ಮೂರಿಂದ ಒಂದು 10-12 kilometers ಇರುವಂಥ ಅನ್ಗೂಡ್ ಹತ್ರ ದೊಡ್ಡೆಜ್ಜೂರು ಜಾತ್ರೆಗೆ ಹೋಗಿದ್ದು ಅವರು. ಸೊ ಅನ್ಗೂಡ್ ಹತ್ರ ಇದ್ದರು ಅವರು. ಸೊ ನಾನು ನಮ್ಮ ಮನೆಯವರಿಬ್ಬರು ಹೋಗ್ಬಿಟ್ಟು ಕರ್ಕೊಬಂದ್ವಿ. ಸೊ ನಮಗೂ ನೋಡ್ದಂಗೆ ಆಯಿತು, ನಾನು ಮದುವೆಗೆ ಮುಂಚೆ ಹೋಗಿದ್ದಿದ್ದು. ಸೊ ತುಂಬ ಖುಷಿಯಾಯಿತು ಹೋಗಿದ್ದು ಅಂತ ಹೇಳ್ಬೋದು. ಇದು ನಮ್ಮ ಮುನ್ಸೂರ್ದು ಲಕ್ಷ್ಮಣ ತೀರ್ಥ ನದಿ. ಈ ಎಲ್ಲ ಲೊಕೇಶನ್ಸ್ ನೋಡೇ ತುಂಬ ದಿನ ಆಗೋಗಿತ್ತು, ಅಲ್ಲೆಲ್ಲ ಹೋಗಿ ತುಂಬ ಚೆನ್ನಾಗಿ ಅನಿಸ್ತು. ಸ್ಕೂಟ್ರು ಸ್ಕೂಟ್ರ್ ಇರ್ಲಿಲ್ವಾ? ಅದಿತ್ತು ದೊಡ್ಡದು. ಹಾಯ್ ಮಡ್ಲ, ಹಾಯ್ ನೀನ್, ಹಾಯ್ ಮಡ್ಲ ಕಿಮ್ಮಿ. ನೋಡಿ ಫ್ರೆಂಡ್ಸ್, ಊರಿಗೆ ಬಂದಿ ನಮ್ಮ ಅಮ್ಮನ್ನ ನಾನೇ ಕರ್ಕೊ ಬರಕ್ ಹೋಗಿ ಬಿಡಿ, ಯಾಕಂಗ ಹೇಳ್ತೀರ ಅಂದ್ರೆ ಅವ್ರಿಗೆ. ನಾನ್ ಬಂದಿದ್ದು 1 ಗಂಟೆಗೆ ಊರಿಗೆ. ಸುಳ್ಳು, ಇವಾಗ ತಮ್ಮ ಅಮ್ಮನ್ ಕರ್ಕೊಂಡು ಬರ್ತಾ ಇರೋದು 5:30. ಹಿಂಗ್ ಮಾಡ್ತಾರೆ, ಅದಕ್ಕೆ ನಾನು ನಮ್ಮ ಅಮ್ಮನ ಮನೆಗೆ ಬರಲ್ಲ. ಬೇಜಾರಲ್ಲ ಬರಲ್ಲ. ಸೊ ಫೈನಲಿ
ಒಂದು ಸೂರಿಗೆ ಕಾಲಿಟ್ಟಿದೀವಿ. ಇದೆಲ್ಲ ಈ ಕಡೆನೆ ನಾವ್ ಇದ್ದಿದ್ದು ಕಾಫಿ ವರ್ಕ್ಸ್ ಕಡೆ. ಇದೆಲ್ಲ ನಮ್ಗೆ ಮುನೇಶ್ವರ ಕಾವಲ್ ಮೈದಾನ, ನಮ್ದೇ ಅಡ್ಡ ಇದು. ಏನಂದ್ರೆ ಫ್ರೆಂಡ್ಸ್ ನಾಲ್ಕು ಜನ ಬಂದ್ಬಿಟ್ಟು ಕುತ್ಕೊಂಡು ಮನೇಲಿ ಒಂದೊಂದು ರೂಪಾಯಿ ಎರಡೆರಡು ರೂಪಾಯಿ ಇಸ್ಕೊಂಡು ತಿಂಡಿ ತಗೊಂಡು ಸುಮ್ನೆ. ಇಷ್ಟೇ ಫ್ರೆಂಡ್ಸ್, ಮನೆಗೆ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್. ನಾವು ಅಲ್ಲಿಂದ ಬಂದಾಗ 5:30 ಆಗಿತ್ತು. ಸೊ ಇವಾಗ ಟೈಮ್ ಬಂದು 7:21 ಆಗಿದೆ. ಸೊ ಇವಾಗ ನಾವು ಟೌನ್ಗೆ ಹೋಗ್ತಾ ಇದ್ದೀವಿ. ಸುಬ್ಬುನ ಹತ್ರ ಹೇಗಕ್ಕಾಗಲ್ಲಪ್ಪ ನನಗೆ. ಡಾಕ್ಯುಮೆಂಟ್ಸ್ ಎಲ್ಲ ಸೆಕ್ಟಾಗಿ ಬಿಸಾಕ್ತಾ ಇರ್ತಾರೆ. ಸೊ ಇವಾಗ ನಾವು ಸ್ವಲ್ಪ ಸಿಟಿಗೆ ಹೋಗ್ತಾ ಇದ್ದೀವಿ, ಯಾಕಂದ್ರೆ ನಮ್ಮ ಅಮ್ಮ ಮನೆಯಲ್ಲಿ ವೆಜ್ ಇವಾಗ, ನಾನ್ ವೆಜ್ ಇಲ್ಲ. ಹಂಗಂತ ನಾನ್ ವೆಜ್ ತಿಂದೇನಿಲ್ಲ, ಮನೇಲಿ ಮಾಡ್ತಾನೆ ಇರ್ತೀವಿ. ಬಟ್ ಇಲ್ಲಿ ಶವರ್ಮ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಚೆನ್ನಾಗಿ ಮಾಡ್ತಾರೆ ಅಲ್ವರಿ. ಲಾಸ್ಟ್ ಟೈಮ್ ತಿಂದಿದ್ದ ಚೆನ್ನಾಗಿತ್ತು, ಅದಕ್ಕೆ ಇವಾಗ ಶವರ್ಮ ತಿನ್ಕೊಬಿಟ್ಟು ಬರೋಣ ಅಂತ ಹೋಗ್ತಾ ಇದೀವಿ. ಸೊ ನಾನು ನಮ್ಮ ಮನೆಯವರು ಸುಬ್ಬು ಮೂರು ಜನ, ಯಾಕಂದ್ರೆ ಅಲ್ಲಿ ಮಕ್ಳಿಗೆ ಯಾರಿಗೂ ತಿನ್ಸ್ಬಾರ್ದು. ನಮ್ಮ ಅವರು ಅಂದ್ರೆ 41 ದಿನದಿಂದ ವ್ರತ ಇದ್ದಾರೆ ಎಲ್ಲರೂ. ಸೊ ಅದಕ್ಕೆ ಅವ್ರಿಗೆ ಬೇಡ ಅಂತ ಹೇಳಿ ನಾವೇ ಹೋಗ್ತಾ ಇದೀವಿ. ಅವ್ರಿಗೆ ಗೋಬಿ ಏನಾದರೂ ತಗೊಂಡೋಗ್ತೀವಿ ಮಕ್ಳಿಗೆ ಅಷ್ಟೇ. ಸೊ ಇವಾಗ ಹೋಗೋಣ ಇಲ್ಲೇನಾ ಅಲ್ಲಿ ಆ ರೋಡು ಇಲ್ಲಿಂದ ತಾನೆ ಅಲ್ಲಿ ಕಳ್ಸಿದ್ರು ಹೊಸ ಶಾಪ್ ಅಂತ. ಅದು ಅವತ್ತು ಹೊಸ ಶಾಪ್ ಆಗಿತ್ತು, ಅಲ್ಲೋಗ್ಬಿಟ್ಟು ತಿನ್ಬಿಟ್ಟು ಬಂದಿದ್ವಿ. ಇಲ್ಲಿ ಹುಣ್ಸೂರು ಅದೇನೋ ಇದೆ ಗೊತ್ತಿಲ್ಲ ಅದ ಹೆಸರು. ಸೊ ಅಲ್ಲೋಗಿ ಟೇಸ್ಟ್ ಮಾಡ್ಕೋಬಿಟ್ಟು ಚೆನ್ನಾಗಿರುತ್ತೆ. ಒಟ್ಟು ನನ್ನ ಪ್ರೆಗ್ನೆನ್ಸಿಲಿ ನಮ್ಮ ಅಣ್ಣನೂ ತಗೊಬಂದು ಕೊಡ್ತಾ ಇದ್ರು, ಬಟ್ ಇವಾಗ ಮಾಲೆ ಹಾಕೊಂಡಿರೋದ್ರಿಂದ ನಾವೇ ಹೋಗ್ತಾ ಇದೀವಿ ಅಷ್ಟೇ. ಸೊ ಬನ್ನಿ ಹೋಗೋಣ, ಹೋಗಿ ಟೇಸ್ಟ್ ಮಾಡಿ ಹಂಗೆ ಬರೋಣ. ಮತ್ತೆ ಮನೇಲಿ ನನ್ನ ಫೇವ್ರೆಟ್ ಹುರುಳಿ ಜಿಂಕ ಚಪಾತಿ ಮಾಡಕ್ಕೆ ಹೇಳಿದ್ದೀನಿ, ಅದೂ ತಿನ್ಬೇಕು ಚುಬ್ಬು. ಸೊ ಫ್ರೆಂಡ್ಸ್ ನೋಡಿ, ಇದು ಕಲ್ಪತರುವಿಂದ ಡೌನ್ ಬರುತ್ತೆ, ಕಲ್ಪತರು ಹೋಟೆಲ್ ಆಪೋಸಿಟ್ ಡೌನು. ಅಲ್ಲಿ ಸಿಗುತ್ತೆ ಶವರ್ಮ, ಚಿಕನ್, ಫಿಶ್, ಮಟನ್, ವೆಜ್ ಎಲ್ಲ ಸಿಗುತ್ತೆ. ನಮ್ಮನೆಯವರಲ್ಲಿ ನಿಂತಿದ್ದಾರೆ. ಸೊ ನಾವು ಯೋಚನೆ ಮಾಡಿ ಚಿಕನ್ ಶವರ್ಮ ಬೇಡ, ಪನ್ನೀರ್ ಶವರ್ಮ ತಗೊಳ್ಳೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಯಾಕೆ ಅಂತ ಹೇಳಿದ್ರೆ, ಅವರು ಇಷ್ಟು ದಿನ ಪಾಪ ವ್ರತ ಮಾಡಿದ್ದಾರೆ, ನಾವು ಹೋಗ್ಬಿಟ್ಟು ಪಾಪ ಬೇಡ ಅಂತ ಹೇಳಿ. ನಂಗೂ ಯಾಕೊತ್ತು ಮೈಂಡಿಗೆ ಬರಲಿಲ್ಲ ಸ್ಟಾರ್ಟಿಂಗ್ ನಾವು ಡಿಸೈಡ್ ಮಾಡಿದಾಗ ತಿನ್ನೋಕೆ ಹೋಗೋಣ ಅಂತ. ಆಮೇಲೆ ಯೋಚನೆ ಮಾಡಿದಾಗ ಹಂಗೆ ಅನ್ನಿಸ್ತು. ಸೊ ಪಾಪ ಯಾಕೆ ಅವ್ರು ವ್ರತ ಭಂಗ ಮಾಡೋದು ಅಂತ ಹೇಳಿ ಪನ್ನೀರ್ ಶವರ್ಮ ತಗೊಳ್ಳೋಣ ಅಂತ ಹೇಳಿ. ಪನ್ನೀರ್ ಮಶ್ರೂಮ್ ಎಲ್ಲ ಸಿಗುತ್ತೆ ಇಲ್ಲಿ. ಸೊ ಅದನ್ನು ತವಾ ಫ್ರೈ ಮಾಡಿಬಿಟ್ಟು ರೋಲ್ ಮಾಡಿಬಿಟ್ಟು ಕೊಡ್ತಾರೆ ಆ ಥರ. ಸೊ ಅದನ್ನೇ ತಗೊಳ್ಳೋಣ ಅಂತ ಹೇಳಿ ತಗೋಬಿಟ್ಟು ಬರೋಕೆ ಹೋಗಿ ಮೊದಲು ಕೇಳಿದ್ವಿ ಸಿಗುತ್ತಾ ವೆಜ್ಜು ಅಂತ. ಅವ್ರು ಓಕೆ ಅಂದಮೇಲೆ ಇವಾಗ ತಗೋಬರಕ್ಕೆ ಹೋಗಿರೋದು ಅವರು. ಸೊ ಅಷ್ಟೇ, ನಾನು ಯೋಚನೆ ಮಾಡಬೇಕಾಗಿತ್ತು ಮೊದಲೇ ಬರೋಕ್ಕೆ ಮುಂಚೆನೆ, ಬಟ್ ಏನು ಹಂಗೂ ಮೈಂಡಿಗೆ ಬಂತಲ್ಲ ಅದಕ್ಕೆ ಖುಷಿ ಪಡಬೇಕು. ಸೊ ಅಷ್ಟೇ. ಮತ್ತೆ ಅಲ್ಲಿ ಮುಂದೆ ಹೋಗುವಾಗ ಮಕ್ಳಿಗೆ ಏನಾದರೂ ತಗೊಳ್ಳೋದು. ಅವ್ ನಮ್ಮಣ್ಣ ಮಗ ಗೋಬಿ ಬೇಕಂತ ಹೇಳಿದ್ದಾನೆ. ಸೊ ಅದನ್ನು ತಗೊಂಡು ನನಗೆ ಹೋಗುತ್ತೆ ಅಷ್ಟೆ. ಬೆಳಗ್ಗೆಯಿಂದ ಸ್ವಲ್ಪ ಟಯರ್ಡ್ ಆಗಿದ್ದೀನಿ, ನಿದ್ದೆ ಮಾಡಬೇಕು ಇವಾಗ ಹೋಗಿ.